वेलकम बैक। बहुकोटि वंचक युवराज जीदिग पोलिस कस्टडी 10 ದಿನಗಳ ಕಾಲ ಜ್ಞಾನಭಾರತಿ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ। ಬಾಡಿ ವಾರಂಟ್ ಮೇಲೆ ಪೊಲೀಸರ ವಶಕ್ಕೆ ಕಳ್ಳಸ್ವಾಮಿ। ಬ್ರೇಕಿಂಗ್ ನ್ಯೂಸ್। ಬೆಂಗಳೂರಿನ ಜ್ಞಾನಭಾರತಿ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲಾಗಿತ್ತು। ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದು ಇದೀಗ ವಿಚಾರಣೆ ಮಾಡುತ್ತಿದ್ದಾರೆ। ಸುಮಾರು 30 ಲಕ್ಷ ಪಡೆದು ವಂಚನೆ ಮಾಡಿದ ಆರೋಪ ಯುವರಾಜ್ ಮೇಲಿದೆ। ಕೆಎಂಎಫ್ ಮ್ಯಾನೇಜರ್ ಹುದ್ದೆ ಹೆಸರಿನಲ್ಲಿ ಗೋವಿಂದಯ್ಯ ಅವರಿಗೆ ವಂಚನೆ ಮಾಡಿದ್ದ ಯುವರಾಜ್। ಮತ್ತೊಂದು ಪ್ರಕರಣದಲ್ಲಿ ಎಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಡಬ್ಲ್ಯೂ ಮಾರ್ತಿ ನಿಮ್ಮನ್ನ ಅಂತ ವ್ಯಕ್ತಿಯೊಬ್ಬರಿಗೆ ವಂಚಿಸಿರೋ ಆರೋಪ ಕೂಡ ಯುವರಾಜ್ ಮೇಲಿದೆ। ಎರಡು ಪ್ರಕರಣದಲ್ಲಿ ಯುವರಾಜ್ನನ್ನ ವಶಕ್ಕೆ ಪಡೆದಿದ್ದಾರೆ ಜ್ಞಾನಭಾರತಿ ಠಾಣಾ ಪೊಲೀಸರು। ಇನ್ನು 10 ದಿನಗಳ ಕಾಲ ಬಹುಕೋಟಿ ವಂಚಕ ಯುವರಾಜ್ ಈಗ ಜ್ಞಾನಭಾರತಿ ಠಾಣೆಯಲ್ಲಿ ಇರ್ತಾರೆ। ಆ पोलिस वशदे बाडी वारंट मेले पोलिस वशक् पड़क युवराज कर्नाटक चिन्नम्मा अंद्रे शशिकला चेन्नई होद्रु तमिळ्नाडु एंट्री कोड्तिदागिदे भर्जरी जन बेंबल सिग्ता इदे। शशिकला वर्चस्सु नोडि सुस्तागिद्दारे विरोधिगळु। ತಮಿಳುನಾಡು ಸರ್ಕಾರಕ್ಕೆ ರಾಜ್ಯ ಗುಪ್ತಚರ ವರದಿ। ಬ್ರೇಕಿಂಗ್ ನ್ಯೂಸ್। ಬೆಂಗಳೂರು ಟು ಚೆನ್ನೈ ಎಷ್ಟು ಕಿಲೋಮೀಟರ್? 346 ಕಿಲೋಮೀಟರ್ ಪ್ರಯಾಣ। ನಾವೇ ಕಾರ್ ತಗೊಂಡು ಡ್ರೈವ್ ಮಾಡಿದ್ರೆ 6 ಅವರ್, ಇಲ್ಲ ಅಂದ್ರೆ 8 ಅವರ್ ಅಂಗು ನಿಲ್ಲಿಸ್ಕೊಂಡು ನಿಧಾನಕ್ಕೆ ಹೋದ್ರೆ 6 ತಾಸಿನ ಪ್ರಯಾಣಕ್ಕೆ 21 ತಾಸು ಸಂಚಾರ ಮಾಡಿದ್ದಾರೆ। ಪ್ರತಿ 5 ಕಿಲೋಮೀಟರ್ಗೆ ಸಾವಿರಾರು ಬೆಂಬಲಿಗರು ಜಮಾವಣೆ ಆಗಿದ್ದಾರೆ। ಬೆಂಗಳೂರು ಟು ಚೆನ್ನೈ 64 ಕಡೆ ಶಶಿಕಲಾ ಅವರಿಗೆ ಸ್ವಾಗತ ಮಾಡಿರೋದು। ಶಶಿಕಲಾ ಅವರಿಗೆ ತಮಿಳುನಾಡಲ್ಲಿ ಭಾರಿ ಜನ ಬೆಂಬಲ। ತಮಿಳುನಾಡಿನ ಪ್ರಸಿದ್ಧ ನಟರಿಂದಲೂ ಶಶಿಕಲಾ ಅವರಿಗೆ ಬೆಂಬಲ ಸಿಕ್ಕಿದೆಯಂತೆ। ಟೋಟಲಿ ಬೆಂಗಳೂರಿಂದ ಅವರು ಚೆನ್ನೈ ತಲುಪೋ ತನಕ 21 ಗಂಟೆ ಆಗಿದೆ। ಹತ್ತತ್ರ ಒಂದು ದಿನದ ಪ್ರಯಾಣ, 24 ಗಂಟೆ ಅವರು ಹೋಗಿರೋದು। 64 ಕಡೆ ಕಾರ್ ನಿಲ್ಲಿಸಿದ್ದಾರೆ। ಅಷ್ಟು ಕಡೆ ಅವರಿಗೆ ಎಲ್ಲ ಕಡೆ ಸ್ವಾಗತ ಸ್ವಾಗತ ಸ್ವಾಗತ। ಆಮೆ ಗತಿಯಲ್ಲಿ ಕಾರ್ ಹೋಗುತ್ತಲ್ಲ ಆ ಥರ ಎಷ್ಟೋ ಕಡೆ ಮುಂದಕ್ಕೆ ಹೋಗೋಕೆ ಸಾಧ್ಯನೇ ಆಗಿಲ್ಲ ಶಶಿಕಲಾ ಅವರು। ಸೊ ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಅವ್ರನ್ನ ಸ್ವಾಗತ ಮಾಡಿ ಭರ್ಜರಿ ಸ್ವಾಗತದಿಂದ ತಮ್ಮ ರಾಜ್ಯಕ್ಕೆ ಬರಮಾಡಿಕೊಂಡಿದ್ದಾರೆ। ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಗುಡ್ ಆಫ್ಟರ್ನೂನ್ ಗಂಗಾಧರ್। ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಅಲ್ವಾ? ಹರೀಶ್ ಏನಂದ್ರೆ ಅವರು ನಿರೀಕ್ಷೆಗಿಂತಲೂ ಕೂಡ ಜನಬೆಂಬಲ ಈಗ ತಮಿಳುನಾಡಲ್ಲಿ ಶಶಿಕಲಮ್ಮನಿಗೆ ಸಿಕ್ಕಿರುವಂತದ್ದು ಏನಂದ್ರೆ ಕಳೆದ ಜೈಲಲ್ಲಿ ಬಿಡುಗಡೆ ಆದ ಸಂದರ್ಭದಲ್ಲಿ ಕೂಡ ಅವರಿಗೆ ಏನಂದ್ರೆ ಈ ರೀತಿ ಒಂದು ಮೆರವಣಿಗೆ ಮೂಲಕ ತಮಿಳುನಾಡಿಗೆ ಹೋಗಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು। ಆದ್ರೆ ಸಾಕಷ್ಟು ಅಡೆತಡೆಗಳಾಗಿತ್ತು, ಯಾಕಂದ್ರೆ ಅವರು ಕಳೆದ ಜೈಲಿಂದ ರಿಲೀಸ್ ಆಗುವ ಟೈಮ್ಗೆ ಅವರಿಗೆ ಅನಾರೋಗ್ಯ ಎದುರಾಯಿತು, ನಂತರ ಕೋವಿಡ್ ಕೂಡ ಬಂತು. ಅನಂತರ ಇಲ್ಲಿಂದ ಒಂದು ಹೋಗ್ಬೇಕಾದ್ರೆ ಅವರು ಏನೊಂದು ಹೋಮ್ ಕ್ವಾರಂಟೈನ್ ಆಗ್ಬೇಕಾಗುತ್ತೆ, ಅದೆಲ್ಲ ಅಸಾಧ್ಯ ಅಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳ್ಬಂತು. ಆದ್ರೆ ಆ ಜ್ಯೋತಿಷಿಗಳ ಹೇಳಿದಂತ ಪ್ರಕಾರವೇ ಅವ್ರು ಹೇಳಿದ ದಿನಾಂಕ 8ನೇ ತಾರೀಕು ಅವತ್ತು ದೇವನಹಳ್ಳಿಯಿಂದ ಹೋದಂತ ಶಶಿಕಲಾಗೆ ಇನ್ನು ಹೊಸೂರು ಆ ಒಂದು ಬಾರ್ಡರ್ ಏನಿದೆ ಆ ಬಾರ್ಡರ್ ಇಂದಲೂ ಕೂಡ ಏನು ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿರುವಂತದ್ದು. ಲಕ್ಷಾಂತರ ಜನ ಅಲ್ಲಿ ರಾತ್ರಿ ಅಂದ್ರೆ ಇಲ್ಲಿ ಬೆಳಗ್ಗೆ ಅವರು 7:40ಕ್ಕೆ ಬೆಂಗಳೂರು ಬಿಟ್ಟಿರುವಂತದ್ದು, ಆದ್ರೆ ಚೆನ್ನೈಗೆ ತಲುಪಿರುವಂತದ್ದು ಮಾರನೇ ದಿನ ಅಂದ್ರೆ ಬೆಳಗ್ಗೆ 4:30 ಸಮಯಕ್ಕೆ ಅಲ್ಲಿ ಹೋಗಿರುವಂತದ್ದು. ಅಂದ್ರೆ ಜಾವ ಮಧ್ಯರಾತ್ರಿ ಎಲ್ಲ ಕಾದ್ ಕೂತಿದ್ರ? ಎಸ್ ಹರೀಶ್, ಆ ಒಂದು ದೃಶ್ಯಾವಳಿ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ. ಮಧ್ಯರಾತ್ರಿ ಆದ್ರೂ ಕೂಡ ಆ ಪೂರ್ಣ ಕುಂಭಗಳನ್ನ ಇಟ್ಕೊಂಡು ಕಲಶವನ್ನ ಇಟ್ಕೊಂಡು ಆ ಮಹಿಳೆಯರು ಎಲ್ಲರೂ ಕೂಡ ಸಾವಿರಾರು ಜನ ಅಲ್ಲಿ ಚೆನ್ನೈ ಬಳಿ ಸೇರುವಂತದ್ದು. ಆದ್ರೆ ಈ ಸಮಯದಲ್ಲೂ ಕೂಡ ಅಲ್ಲಿನ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ವಾಹನ ತಡೆಗಳಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದ್ದೂರಿಯಾಗಿ ಪಟಾಕಿಗಳನ್ನ ಸಿಡಿಸಿ ಹೂಮಾಲೆಗಳನ್ನ ಹಾಕಿ ಆ ಶಶಿಕಲಾನ ಬರಮಾಡ್ಕೊಂಡಿರುವಂತದ್ದು. ಅಂದ್ರೆ 5 ಕಿಲೋಮೀಟರ್ ಗಂತೆ ಜನ ಅಲ್ಲಿ ಸುಮಾರು 5-10 ಸಾವಿರ ಜನ ಅಲ್ಲಿ ಸೇರಿ ಅವ್ರಿಗೆ ಸ್ವಾಗತವನ್ನು ಮಾಡಿರುವಂತದ್ದು. 64 ಕಡೆ ಅಂದ್ರೆ ಇವರಿಗೆ ಪ್ಲಾನ್ ಇದ್ದಿದ್ದು 30 ಕಡೆ ಆ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಕೆಲವೊಂದು 5,000 ಜನ ಒಳಗಡೆ ಸೇರಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಇಲ್ಲಿ ಚೆನ್ನೈಗೆ ಹೋಗುವಂತ ಮಾರ್ಗದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಕಾರಿಂದ ಇಳಿದಿದ್ದ ಚಿನ್ನಮ್ಮ ಅವರು ಇಲ್ವಾ?
ಎಸ್ ಹರೀಶ್ ಅಂತ ಒಂದು ಎರಡು ಕಡೆ ಮಾತ್ರ ಶಶಿಕಲಾ ಅವರು ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕಾರ್ಯದಿಂದ ಹೇಳ್ತಿರುವಂತದ್ದು, ಯಾಕಂದ್ರೆ ಜನವನ್ನ ಕಂಟ್ರೋಲ್ ಮಾಡಕ್ಕೂ ಆಗಿರಲಿಲ್ಲ, ಅವರ ಮೇಲೆ ಮುಗಿ ಬೀಳ್ತಾ ಇದ್ರು, ಹೀಗಾಗಿ ಎರಡು ಮೂರು ಕಾರ್ಗಳನ್ನ ಬದಲಾಯಿಸ್ಕೊಳ್ಬೇಕಾಯಿತು. ಮತ್ತೆ ಅವ್ರ ಕಾರ್ಗಕ್ಕೂ ಸಹ ಅಂದ್ರೆ ಬೆಂಬಲಿಗರು ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಕಾರ್ಗೂ ಸಹ ಡ್ಯಾಮೇಜ್ ಆಗಿತ್ತು, ಹೀಗಾಗಿ ಕಾರ್ಗಳನ್ನ ಬದಲಾಯಿಸ್ಕೊಂಡ್ರು. ಅದನ್ನ ಸದ್ಯ ಈಗ ಶಶಿಕಲಾ ಅವರು ಈಗ ಒಳಗಡೆ ಶಶಿಕ ಚೆನ್ನೈಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಬೆಂಬಲ ಸಿಕ್ಕಿದೆ. ಮತ್ತೊಂದು ಏನಂದ್ರೆ ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈಗ ಶಶಿಕಲಾಗೆ ಜನಮನ್ನಣೆ ಈ ರೀತಿ ಅಂದ್ರೆ ಜಲಿಲಿತಾ ಅವರಿಗೆ ಯಾವ ರೀತಿ ಜನ ರೆಸ್ಪಾನ್ಸ್ ಇತ್ತು ಆ ರೆಸ್ಪಾನ್ಸ್ ಈ ವರ್ಷದಲ್ಲಿ ಅಲ್ಲಿನ ಎಲೆಕ್ಷನ್ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾರೆ, ಏನ್ ಗೇಮ್ ಚೇಂಜರ್ ಆಗ್ತಾರೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಗಂಗಾ ಧ್ರುವಾಘಟ ಈ ಕ್ಷಣದ ಮಾಹಿತಿಗಾಗಿ. ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದ್ದೀನಿ.